ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಸಚಿವ ಪ್ರಮೋದ್ ಮಧ್ವರಾಜ್. ಬಿಜೆಪಿಗೆ ಬಾರದ ಹಾಗೆ ಸ್ಥಳೀಯ ನಾಯಕರು ತಡೀತಾ ಇದ್ದಾರೆ. ಬಿಜೆಪಿಯಿಂದ ತಡೆ ಬಂದ್ರೆ ಹೋಗುವ ಪ್ರಶ್ನೆಯೇ ಬರಲ್ಲ ಅಂತ ಮಧ್ವರಾಜ್ ಹೇಳಿದ್ದಾರೆ. ಗೇಟ್ ಓಪನ್ ಇದ್ರೆ ಹೋಗಬಹುದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಮಧ್ವರಾಜ್. ಗೇಟೇ ಬಂದ್ ಆಗಿದ್ರೆ ಹೋಗೋದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏನ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೋತಾರೆ ಅನ್ನೋದು ಈಗ ಭಾರಿ ಕುತೂಹಲ ಅಂತೂ ಇದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಹಾಗಾದ್ರೆ ಸಚಿವ ಪ್ರಮೋದ್ ಮಧ್ವರಾಜ್ ಅನ್ನೋದು ಈಗ ಸದ್ಯಕ್ಕೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬಿಜೆಪಿಗೆ ಬಾರದ ಹಾಗೆ ಸ್ಥಳೀಯ ನಾಯಕರು ತಡೀತಾ ಇದ್ದಾರಂತೆ. ಬಿಜೆಪಿಯಿಂದ ತಡೆ ಬಂದ್ರೆ ಹೋಗೋ ಪ್ರಶ್ನೆಯೇ ಬರಲ್ಲ ಅಂತಲೂ ಕೂಡ ಮಧ್ವರಾಜ್ ಹೇಳಿದ್ದಾರೆ. ಗೇಟ್ ಓಪನ್ ಇದ್ರೆ ಹೋಗಬಹುದು ಅಂತ ಮಧ್ವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿವೆಲ್. ಶಶಿಧರ್, ಈಗ ಒಟ್ಟಾರೆ ಪ್ರಮೋದ್ ಮಧ್ವರಾಜ್ರ ನಿರ್ಧಾರ ಏನಾಗ್ಬೋದು? ಕಾಂಗ್ರೆಸ್ ಬಿಡ್ತಾರಂತ ಬಿಟ್ರೆ ಬಿಜೆಪಿಗೆ ಹೋಗೋ ಚಾನ್ಸಸ್ ಇದೆಯಾ? ಯಾವ ರೀತಿ ಇದೆ ಅಲ್ಲಿ ಮೂಲಗಳ ಪ್ರಕಾರ? ಉಡುಪಿಯ ಎಲ್ಲ ಪಕ್ಷ ಭೇದ ಮರೆತು ಉಡುಪಿ ಎಲ್ಲ ಜನರನ್ನು ಕಟ್ತಾ ಇರುವಂತ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ಪ್ರತಿ ಬಾರಿ ಮಾಧ್ಯಮದವರು ಕೇಳಿದಾಗಲೂ ಕೂಡ ನೇರವಾಗಿ ಉತ್ತರ ಕೊಡದೆ ಈ ರೀತಿ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟ ಹಾಗೆ ಅಥವಾ ಏನೋ ಒಂದು ಬುದ್ಧಿವಂತಿಕೆ ಉತ್ತರವನ್ನೇ ಕೊಡ್ತಾ ಬಂದಿದ್ದಾರೆ. ಇವತ್ತು ಮುಖ್ಯವಾಗಿ ಅಬ್ರಹಾಂ ಮೇಲೆ ಏನು ಮಾನಸ್ ಮೊಕದ್ದಮೆ ಹಾಕುವ ಒಂದು ವಿಚಾರವಾಗಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಇದ್ರು. 10 ಕೋಟಿ ಮಾನಸ್ ಮೊಕದ್ದಮೆ ಹಾಕಿದಂತಹ ಈ ಒಂದು ಪ್ರಕರಣ, ಅದರ ಹಿಂದೆ ಇಬ್ಬರು ಬಿಜೆಪಿಯ ಮುಖಂಡರೇ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಅವರು ಬಹಿರಂಗಪಡಿಸ್ತಾರೆ. ಮತ್ತು ಇಬ್ಬರನ್ನ ಹೆಸರಿಸದೆ ಇಲ್ಲಿ ಅವರು ಆರೋಪವನ್ನು ಮಾಡ್ತಾರೆ. ಒಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದಿಂದಲೇ ಹೋದವರು, ಈಗ ಬಿಜೆಪಿ ಇದ್ದಾರೆ, ಮತ್ತೊಬ್ಬರು ನಾನು ಬಿಜೆಪಿಗೆ ಬರೋದನ್ನು ತಡೆಯುವವರು ಅಂತೇಳಿ ಆಮೇಲೆ ಅದರಿಂದ ಅವರು ಸುಧಾರಿಸ್ಕೊಳ್ತಾರೆ. ಆ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ, ನಾನು ಬಿಜೆಪಿಗೆ ಬಂದ್ರೆ ಯಾರಿಗೆ ನಷ್ಟ ಆಗ್ತದೋ ಅವರು ಇದರ ಹಿಂದೆ ಇದ್ದಾರೆ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಇಲ್ಲಿ ಪರೋಕ್ಷವಾಗಿ ಓರ್ವ ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರನ್ನು ಉದ್ದೇಶಿಸಿ ಅವರು ಇಲ್ಲಿ ಮಾತನಾಡಿರುವಂತದ್ದು ಸ್ಪಷ್ಟ ಆಗ್ತದೆ. ಹಾಗಾದ್ರೆ ತಡಿತಾ ಇದ್ದಾರೆ ಅಂದ್ರೆ ನೀವು ಬಿಜೆಪಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಅನ್ನೋ ಪ್ರಶ್ನೆಗೆ ಅವರು ಸರಿಯಾದ ಉತ್ತರವನ್ನು ಕೊಡೋದಿಲ್ಲ, ನಗ್ತಾರೆ. ಯಾವಾಗ ಬಾಗಿಲು ಮುಚ್ಚಿದೆಯೋ ಆಗ ಹೋಗೋ ಪ್ರಶ್ನೆಯೇ ಬರುವುದಿಲ್ಲ. ಆದ್ರಿಂದ ನಾನು ಈಗಾಗಲೇ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿಯಾಗಿ ಉಡುಪಿಯಿಂದ ಆಕಾಂಕ್ಷಿಯಾಗಿದ್ದೇನೆ. 1 ಲಕ್ಷ ರೂಪಾಯಿಯನ್ನ ಠೇವಣಿ ಇಟ್ಟು ನನ್ನ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಆ 1 ಲಕ್ಷ ರೂಪಾಯಿ ದುಡ್ಡು ಹಣ, ಅದನ್ನು ನಾನು ಯಾಕೆ ನಷ್ಟ ಮಾಡ್ಕೊಳ್ಳಿ? ಅದರಿಂದ ಕಾಂಗ್ರೆಸ್ನಿಂದ ನಾನು ಸ್ಪರ್ಧಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾರಾದ್ರೂ ಕೂಡ ಅವರ ಈ ಒಂದು ಹೇಳಿಕೆ ಸಾಕಷ್ಟು ನಿಗೂಢತೆಗಳಿಂದ ಕೂಡಿದೆ ಎಂದು ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಯಾವಾಗ ನಮ್ಗೆ ತಡೆ ಬರ್ತದೋ ಆಗ ಪಕ್ಷಕ್ಕೂ ಪ್ರಶ್ನೆಯೇ ಇರುವುದಿಲ್ಲ. ಗೇಟ್ ಓಪನ್ ಇದ್ರೆ ಹೋಗ್ಬೋದಾಗಿತ್ತು, ಗೇಟ್ ಬಂದಾಗಿದ್ರೆ ಹೋಗ್ಬೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನು ನಗದಗತ್ತಲೇ ಅವರು ಹೇಳಿರುವಂತದ್ದು. ಸ್ಥಳೀಯ ನಾಯಕರು ಪ್ರಮೋದ್ ಬಿಜೆಪಿ ಸೇರ್ಪಡೆಗೆ ಸಾಕಷ್ಟು ವಿರೋಧವನ್ನ ಬಹಿರಂಗ ಸಭೆಯಲ್ಲಿ ಹೇಳ್ತಾ ಬಂದಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಮೋದ್ ಮಧ್ವರಾಜ್ ಈ ರೀತಿ ಹೇಳಿಕೆಯನ್ನು ನೀಡಿರುವಂತದ್ದು ಮತ್ತು ಒಂದು ರೀತಿ ಕಾಂಗ್ರೆಸ್ ಮಾತನ್ನು ಕೂಡ ಹೇಳಿರುವಂತದ್ದು ಕುತೂಹಲ. ಎಸ್, ಹಾಗೆ ಇರಿ ಲೈನ್ನಲ್ಲಿ. ಈಗ ಈ ವಿಚಾರದ ಬಗ್ಗೆ ಪ್ರಮೋದ್ ಮಧ್ವರಾಜ್ ಅವರು ಮಾತಾಡಿದ್ದಾರೆ, ಯಾವ ರೀತಿಯಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಬನ್ನಿ ನೋಡೋಣ. ಮಾಜಿಗಳು ಅಡ್ಡಗಾಲು ಆಗ್ತಾ ಇದ್ದಾರೆ ಅಂತ. ಎಲ್ಲಿಗೆ ಅಡ್ಡಗಾಲು? ಬಿಜೆಪಿ ಬರ್ಲಿಕ್ಕೆ. ಯಾರು ಹೇಳಿದ್ರು? ಒಬ್ರು ಅದರಲ್ಲಿ ಬಿಜೆಪಿಗೆ ಬಾರದಾಗೆ ತಡೆ ಕಟ್ಟುವಂತ ತಡೆ ಒಡ್ಡುವಂತ ಕೆಲಸವನ್ನ ಮಾಡಿದಾರೆ ಅಂತ ನಾನು ವಾಟ್ಸಪ್ ಗಿಟ್ಸಪ್ ಅಲ್ಲಿ ನೋಡಿದೆ. ಅದನ್ನು ಹೇಳಿದ್ದಾರೆ. ಮತ್ತು ನಾನು ನಂಬರ್ 1 ಎಂ ಎಲ್ ಎ ಅಲ್ವಾ? ಸೊ ಐ ಮೀನ್ ಹೈಯೆಸ್ಟ್ ಡಿಮಾಂಡ್ ಸಿ. ಸೊ ನಂಬರ್ 1 ಯಾರು ಇರ್ತಾರೆ ಅವ್ರ ಬಗ್ಗೆ ಡಿಮಾಂಡ್ ಇದ್ದೇ ಇರುತ್ತೆ. ನಾನು ಯಾವ ಒತ್ತಡಕ್ಕೂ ಮಣಿಯೋನಲ್ಲ. ನಿಮ್ಗೆ ಗೊತ್ತಿಲ್ವ ಇಷ್ಟು ವರ್ಷ ನೋಡಿದಿರಲ್ಲ, ನಾನು ಒತ್ತಡಕ್ಕೆ ಮಣಿಯೋದಿಲ್ಲ. ಸಿ, ಈಗ ಗೇಟ್ ಓಪನ್ ಇದ್ರೆ ಮಾತ್ರ ದಾಟಬೇಕೋ ಬೇಡೋ, ದಾಟಬೇಕೋ ಬೇಡೋ ಅಂತ. ಗೇಟೇ ಬಂದಿದ್ರೆ ನೀವೇನು ಅಲ್ಲಿಂದ ಆಚೆ ಹೋಗ್ತೀರಲ್ವಾ? ಇಲ್ಲಿ ತಾಲೂಕು ಆಫೀಸಿನ ಗೇಟ್ ಅದು ಬಂದಿದ್ರೆ ಯಾರಾದ್ರೂ ಅಲ್ಲಿಯೇ ನೋಡಿ. ಎಲ್ರಿಗೆ ಕಾಣ್ತದಲ್ಲ ಗೇಟ್ ಎಲ್ರ. ಎಸ್, ಈ ಬಗ್ಗೆ ಶಶಿಧರ್ ಇವಾಗಷ್ಟೇ ಪ್ರಮೋದ್ ಮಧ್ವರಾಜ್ ಅವರು ಮಾತಾಡ್ತಾ ಹೇಳಿದ್ರು ಗೇಟ್ ಬಂದಾಗಿದ್ರೆ ಹೋಗೋ ಪ್ರಶ್ನೆಯೇ ಬರೋದಿಲ್ಲ ಅಂತ. ಅಂದ್ರೆ ಪ್ರಮುಖವಾಗಿ ಯಾವ ಇಬ್ಬರು ನಾಯಕರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಪ್ರಮೋದ್ ಮಧ್ವರಾಜ್? ಅವರಿಗೆ ಕಾಂಗ್ರೆಸ್ ಅಲ್ಲಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ, ಆದ್ರೆ ಬಿಜೆಪಿ ಗೇಟ್ ಓಪನ್ ಇಲ್ಲ ಅನ್ನುವಂತಹ ಅಳಲೇನಾದ್ರೂ ಇದೆಯಾ? ಅವರು ಹೇಳಿದ ಮಾತಿನ ಭಾವಾರ್ಥ ಅದೇ ರೀತಿ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಇನ್ನೊಂದು ಅಂಶ ಏನಂದ್ರೆ, ರಾಹುಲ್ ಗಾಂಧಿ ಪ್ರವಾಸದ ವೇಳೆ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಮಾಧ್ಯಮಗಳ ಜೊತೆ, ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಪ್ರಮೋದ್ಗೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಹೇಳಿದ್ರು. ಮತ್ತು ಈ ಬಗ್ಗೆ ಪ್ರಮೋದ್ ಅವರನ್ನು ಕೂಡ ಕೇಳಲಾಗಿತ್ತು, ಯಾಕೆ ಬಿಜೆಪಿ ಅವರು ಹಿಂಸೆ ಕೊಡ್ತಾ ಇರೋದು ಅಂದ್ರೆ ಈ ಅಬ್ರಹಾಂ ಪ್ರಕರಣ ಏನು ಆರೋಪ ಮಾಡಿರುವಂತದ್ದಿದೆ ಅದು ಬಿಜೆಪಿಯ ಕುಮ್ಮಕ್ಕು ಅಂತೇಳಿ ಆರೋಪ ಮಾಡ್ತೀರಾ, ಅಥವಾ ಏನಾದ್ರೂ ಐಟಿ ದಾಳಿಯ ಭೀತಿ ಇದೆಯಾ ನಿಮಗೆ ಅಂತ ಕೇಳಿದ್ರೆ ಯಾವುದೇ ಒಂದು ಸ್ಪಷ್ಟ ಉತ್ತರವನ್ನು ಅವರು ಕೊಡ್ತಾ ಇಲ್ಲ. ಆದ್ರೆ ಬಿಜೆಪಿಯ ಗೇಟ್ ಮುಚ್ಚಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ಇವತ್ತು ಹೇಳುವ ಮೂಲಕ ಸಾಕಷ್ಟು ಕುತೂಹಲವನ್ನು ಅವರು ಬಿಟ್ಟಿರುವಂತದ್ದು.
ಪಕ್ಷದಲ್ಲಿ ನಾನು ಆಕಾಂಕ್ಷಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಲಿಕ್ಕೆ ಬರೆಯಲಿಲ್ಲ. ಹಾಗಾದ್ರೆ ಬಿಜೆಪಿಯಲ್ಲಿ ನಿಮ್ಮನ್ನು ತಡಿತಾ ಇರುವ ನಾಯಕರು ಯಾರು, ನೀವು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟದ್ದು ಹೌದಾ ಅನ್ನೋ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ ಹೊರತು ನನಗೆ ನೇರವಾದ ಅನುಭವ ಏನು ಆಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟತೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟು ಜಾರಿಕೊಳ್ಳುವ ಪ್ರಯತ್ನವನ್ನು ಪ್ರಮೋದ್ ಮಧುರಾಜ್ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಶಶಿಧರ್. ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಲ್ಲಿಗೆ ಅಡ್ಡಗಾಲು ಯಾರು ಹೇಳಿದ್ರು? ಒಬ್ರು ಅದರಲ್ಲಿ ಬಿಜೆಪಿಗೆ ಬಾರದಾಗೆ ತಡೆ ಕಟ್ಟುವಂತ ತಡೆ ಒಡ್ಡುವಂತ ಕೆಲಸವನ್ನ ಮಾಡಿದಾರೆ ಅಂತ ನಾನು ವಾಟ್ಸಪ್ ಗಿಟ್ಸಪ್ ಅಲ್ಲಿ ನೋಡಿದೆ. ಅದನ್ನ ಹೇಳಿದ್ದೆ ನಾನು. ಏ, ನಾನು ನಂಬರ್ ಒನ್ ಎಂ ಎಲ್ ಎ ಅಲ್ವಾ? ಸೊ ಐ ಮೀನ್ ಹೈಯೆಸ್ಟ್ ಡಿಮಾಂಡ್ ಸಿ. ಸೊ ನಂಬರ್ ಒನ್ ಯಾರು ಇರ್ತಾರೆ ಅವ್ರ ಬಗ್ಗೆ ಡಿಮಾಂಡ್ ಇದ್ದೇ ಇರುತ್ತೆ. ನಾನು ಯಾವ ಒತ್ತಡಕ್ಕೂ ಮಣಿಯೋನಲ್ಲ. ನಿಮ್ಗೆ ಗೊತ್ತಿಲ್ವ ಇಷ್ಟು ವರ್ಷ ನೋಡಿದಿರಲ್ಲ, ನಾನು ಒತ್ತಡಕ್ಕೆ ಮಣಿಯೋದಿಲ್ಲ. ಸಿ, ಅಲ್ಲ ಈಗ ಗೇಟ್ ಓಪನ್ ಇದ್ರೆ ಮಾತ್ರ ದಾಟಬೇಕೋ ಬೇಡೋ, ದಾಟಬೇಕೋ ಬೇಡೋ ಒಂದ್ ನಿಮಿಷ ಗೇಟೇ ಬಂದಿದ್ರೆ ನೀವೇನು ಅಲ್ಲಿಂದ ಆಚೆ ಹೋಗ್ತೀರಲ್ವ? ಈಗ ತಾಲೂಕು ಆಫೀಸಿನ ಗೇಟ್ ಅದು ಬಂದಿದ್ರೆ ಯಾರಾದ್ರೂ ಅಲ್ಲಿಯೇ ನೋಡಿ ನೋಡ್ತಾ ಇದ್ರ ಗೇಟ್ ಕಣ್ಣಿಗೆ ಎಲ್ರಿಗೆ ಕಾಣ್ತದಲ್ಲ, ಗೇಟ್ ಎಲ್ರ ಕಣ್ಣಿಗೆ.